ನನ್ನೆಲ್ಲಾ ಕನ್ನಡಿಗರಿಗೂ ನಿಮ್ಮ ಕನ್ನಡತಿಯ ನಮಸ್ಕಾರಗಳು ಜೈ ಶ್ರೀರಾಮ್ ನನ್ನ ಹೆಸರು ಭಾರತಿ ನಮ್ಮೂರು ಧಾರವಾಡ ಹುಬ್ಬಳ್ಳಿ ಆದರೆ ಸದ್ಯಕ್ಕಿರುವುದು ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾ ಯುಎಸ್ ಅಲ್ಲಿ ಇವತ್ತು ನಾನು ವಿಡಿಯೋ ಮಾಡಾತಿರುವ ಉದ್ದೇಶ ಇವತ್ತು ಯಾವುದೇ ಮೋಟಿವೇಶನಲ್ ಸ್ಪೀಕ್ ಆಗಲಿ ಅದು ಇದು ಅಂತ ಏನೂ ಇಲ್ಲ ಆದರೆ ಇವತ್ತು ನಾನು ಮಾತಾಡಿಕೊಂಡಿರುವುದು ಒಬ್ಬ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನಾನು ಮಾತಾಡಿಕೊಂಡಿನಿ ನನಗೆ ಚೆನ್ನಾಗಿ ಗೊತ್ತು ಈ ವಿಡಿಯೋ ಮುಗಿದ ಮೇಲೆ ನನಗೆ ಬಹಳ ಕೆಟ್ಟದ ಕಮೆಂಟ್ಸ್ ಆಗ್ತಿರ್ನು ಹಂಗಂತ ಎಲ್ಲರೂ ಅಲ್ಲ 20% 100ರಲ್ಲಿ 20% ಜನ ನನ್ನ ಬಗ್ಗೆ ಬಹಳ ಕೆಟ್ಟದ್ ಬರೀತಿರಿ ಮತ್ತೆ ಯಾವ ವ್ಯಕ್ತಿ ಬಗ್ಗೆ ನಾನು ಮಾತಾಡತಿನಲ್ಲ ಅವರ ಬಗ್ಗೆನೂ ಕೆಟ್ಟದಾಗಿ ಮಾತಾಡತಿರಿ ಪರವಾಗಿಲ್ಲ ಸತ್ಯ ಯಾವಾಗಲೂ ಕೈಯಾಗಿರುತ್ತೆ ಅದು ಬೇವಿನ ರಸ ಇದ್ದಂಗ ಸೋ ಅದನ್ನ ಅರ್ಗುಳಿಸ್ಕೋ ಶಕ್ತಿ ನಿಮಗೆ ಇಲ್ಲಲ್ಲ ಅದಕ್ಕೆ ಕೆಟ್ಟದಾಗಿ ಬರೀತಿರಿ ಬರೀರಿ ಏನು ಬೇಜಾರಲ್ಲ ಎಲ್ಲ ವಿಚಾರ ಮಾಡಿನೆ ಇವತ್ತು ವಿಡಿಯೋ ಮಾಡಾತಿನ್ರಿ ನನಗೆ ಚೆನ್ನಾಗಿ ಗೊತ್ತು ನೀವು ಅವರನ್ನ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಅಂತರಾತ್ಮದಲ್ಲಿ ಅದೇ ಅವರು ಏನು ಒಳ್ಳೆ ಕೆಲಸ ಮಾಡ್ಕೊಂತ ಬಂದಿದ್ದಾರಾ ಮಾಡ್ತಾ ಇದ್ದಾರಾ ಮಾಡಬಹುದು ಅಂತ ನಿಮಗೂ ಗೊತ್ತು ಆದರೆ ಅದಕ್ಕೆ ಅಡ್ಡಿ ಅದನ್ನ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳದೇ ಇರುವಂತ ಕಾರಣ ನಿಮ್ಮ ಪಕ್ಷಗಳು ನಿಮ್ಮ ಧರ್ಮಗಳು ನಿಮ್ಮ ಜಾತಿಗಳು ಅಡ್ಡಾಗ್ತಾ ಇದ್ದಾವೆ ಯಾಕೆ ಈ ದೇಶ ಯಾತಕ್ಕೆ ಅವರ ಮೇಲೆ ಗೊತ್ತಿಲ್ಲ ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಯಾವ ದೇಶದಲ್ಲಿಯೂ ಈ ಜಗತ್ತಿನಲ್ಲಿ ಎಷ್ಟು ದೇಶಗಳಿದಾವಲ್ಲ ಯಾವ ದೇಶಗಳು ಮಾಡಿದ್ರುವಂತ ಕೆಲಸ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತವರನ್ನ ನಾವು ಹೆಮ್ಮೆ ಪ್ರಧಾನಿ ಅಂತ ಹೇಳಿಕೊಳ್ಳಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ಇವತ್ತು ಹೊರದೇಶದಲ್ಲಿ ಕೂತ್ಕೊಂಡು ಇಂಥ ದೊಡ್ಡ ದೊಡ್ಡ ದೇಶಗಳು ಕೂಡ ಅವರಿಗೆ ಸಲಾಮ್ ಹಾಕುತ್ತೆ ಅಂತ ಪ್ರಧಾನಿ ಮೋದಿಯವರ ಬಗ್ಗೆ ನೀವು ಒಳಗಡೆನೆ ದೇಶದಲ್ಲಿ ಒಳಗಡೆ ಇಟ್ಕೊಂಡು ಅವರನ್ನ ದ್ವೇಷಿಸ್ತಾ ಇದ್ದೀರಾ 20% ಜನ ಅವರಿಗೆ ನಾನು ಇವತ್ತು ಹೊಂಟೇನಿ ನೀವು ಕಮೆಂಟ್ಸ್ ಹಾಕ್ತಿರಲ್ಲ ಹಾಕಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಯಾಕಂದ್ರೆ ನಾವು ಹೊಂಟಿರುವ ದಾರಿ ಸತ್ಯ ದಾರಿ ಧರ್ಮದ ದಾರಿ ಭಯ ಇಲ್ಲ ಇಲ್ಲ ನಮಗೇನು ಯಾಕಂದ್ರೆ ನಾವೇನಾದ್ರೂ ಕೆಟ್ಟದ್ ಮಾತಾಡಿದ್ರ ಹೆದರ್ಬೇಕು ನಾವು ಸತ್ಯನ ಮಾತಾಡತ್ತೀವಿ ಒಳ್ಳೆಯವರ ಬಗ್ಗೆ ಮಾತಾಡತ್ತೀವಿ ನನ್ನ ಜೀವನದ ಒಂದು ನಾನು ಕಲ್ತಿದ್ದೀನಿ ಇವತ್ತು ಒಳ್ಳೆಯವರಿದ್ರೆ ಒಳ್ಳೇದನ್ನ ಮಾತಾಡಿ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದನ್ನ ಮಾತಾಡಿ ಇವತ್ತು ನೀವು ಕಮೆಂಟ್ಸ್ ಹಾಕ್ತಿಲ್ಲ ನಮಗೆ ಇವತ್ತೇನು ಹಾಕ್ತಿರಲ್ಲ ನಂಗೆ ಆ ಕಮೆಂಟ್ಸ್ ಹಾಕಿದ ವ್ಯಕ್ತಿ ಏನಾದರೂ ಕೆಟ್ಟದ್ದಾಗಿ ಅಶ್ಲೀಲವಾಗಿ ನನ್ನ ಕಮೆಂಟ್ಸ್ ಹಾಕಿದ ಮೇಲೂ ನಾಳೆ ಒಂದು ವೇಳೆ ಅದೇ ವ್ಯಕ್ತಿ ಒಳ್ಳೆ ಕೆಲಸ ದೇಶಕ್ಕಾಗಿ ಏನಾದರೂ ಒಳ್ಳೆ ಸೇವೆ ಕೊಟ್ಟಿದ್ದೆ ಆದರೆ ಆ ಕೆಟ್ಟ ಕಮೆಂಟ್ಸ್ ಅನ್ನು ಮರೆತು ಬಿಟ್ಟು ನಾನು ಆ ವ್ಯಕ್ತಿ ಬಗ್ಗೆ ಒಳ್ಳೇದನ್ನು ಮಾತಾಡ್ತೀನಿ ಯಾಕಂದ್ರೆ ಒಳ್ಳೆಯವರು ಯಾವಾಗಲೂ ಒಳ್ಳೆಯವರಾಗೇ ಮೆರಿಬೇಕು ಅನ್ನುವಂಥವಳು ನಾನು ಸೊ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ಸ್ ಹಾಕ್ತಿರಲ್ಲ ಏನೂ ಬೇಜಾರು ಆದರೂ ಇವತ್ತು ಅವ್ರ ಬಗ್ಗೆ ನಾನು ಮಾತಾಡಬೇಕು ನನಗೆ ಖುಷಿ ಐತಿ ಇಲ್ಲಿ ತನಕ ನಾ ಯಾವ ವಿಡಿಯೋಗಳನ್ನು ಮಾಡ್ಕೊತ ಬಂದೇನಲ್ಲ ಅಷ್ಟು ಖುಷಿ ತಂದುಕೊಟ್ಟಾವೆಲ್ಲ ಗೊತ್ತಿಲ್ಲ ಆದರೆ ಇವತ್ತು ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡಕ್ಕೆ ನನಗೆ ಬಹಳ ಖುಷಿ ಆಗತ್ತೈತಿ ಅಂತ ಹೆಮ್ಮೆ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಯಾರಿಗೆ ಖುಷಿ ಆಗಲ್ಲ ರೀ ಅದು ಹೊರದೇಶದಲ್ಲಿ ಇದ್ಕೊಂಡು ನಮಗ್ ಗೊತ್ತಿದೆ ಅವ್ರು ಎಂತ ಒಳ್ಳೆ ವ್ಯಕ್ತಿ ಏನ್ ಮಾಡ್ತಾ ಇದಾರಂತ ಅದ್ರ ಒಳಗಡೆಯವರವ್ರಿಗೆ ಗೊತ್ತಾಗಿಲ್ಲ ಅದು ಮೂರ್ಖತನ ಅಂತ ಹೇಳ್ಬೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಗ 35A ಆರ್ಟಿಕಲ್ಸ್ ಅನ್ನು ರದ್ದು ಮಾಡಿದ್ರು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲಿ ಅಂತ ಅವಾಗ ಕೂಡ ನೀವೇನ್ ಮಾಡಿದ್ರಿ ನಕಲಿ ಭಾರತೀಯರು ಸ್ಟ್ರೈಕ್ ಮಾಡಿದ್ರಿ ಸೈನಿಕರ ಮೇಲೆಲ್ಲ ಹಲ್ಲೆ ಮಾಡಿದ್ರಿ ಬಸ್ಗಳನ್ನ ಸುಟ್ಟು ಹಾಕಿದ್ರಿ ಯಾತಕ್ಕೆ ಇದು ಅವ್ರ ಸ್ವಾರ್ಥಕ್ಕಾಗಿತ್ತ ನಿಸ್ವಾರ್ಥದ ಸೇವೆ ಮಾಡಿದ್ರು ಅವರು ಅವ್ರಿಗೇನೇನು ಹೆಂಡ ಹೆಂಡತಿ ಮಕ್ಕಳು ಕಾರು ಬಂಗ್ಲೆ ಕೊರಗಳೆಲ್ಲ ಆಸೆ ಇಲ್ಲ ರೀ ಅವ್ರ ತಾಯಿ ಇವತ್ತಿಗೂ ಆಟೋದಲ್ಲಿ ಓಡಾಡ್ತಾರ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ಆಟೋದಲ್ಲಿ ಓಡಾಡ್ತಾರ ಒಬ್ಬ ದೇಶದ ಮಂತ್ರಿಯಾಗಿ ಅಂತವ್ರ ತಾಯಿ ಆಟೋದಲ್ಲಿ ಓಡಾಡ್ತಾರ ಅಂದ್ರೆ ನೀವು ತಿಳ್ಕೊಬೇಕು ಅವ್ರು ಎಷ್ಟೊಂದು ಸಿಂಪ್ಲಿಸಿಟಿ ಲೈಫ್ ಕಳೀತಾ ಇದಾರಂತ ಎಷ್ಟು ಸಿಂಪಲ್ ಪರ್ಸನ್ ಇದಾರಂತ ಅಂತ ವ್ಯಕ್ತಿ ಬಗ್ಗೆ ನಿಮ್ಗೆ ಹೆಂಗ್ ಕೆಟ್ಟದ್ದಾಗಿ ಮಾತಾಡಕ್ ಮನಸ್ಸು ಬರ್ತೈತ್ರಿ ನಿಮ್ಮ ಅಂತರಾತ್ಮದಾಗ ಗೊತ್ತೈತಿ ನಿಮ್ಮ ಒಳಗಡೆ ನಿಮ್ಮ ಒಳಗಿನ ಮನಸ್ಸು ಹೇಳತ್ತ ಅವ್ರೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂತ ಆದ್ರೂ ಅದನ್ನ ಮೇಲ್ನೋಟಕ್ಕೆ ತೋರಿಸಕ್ ನೀವು ರೆಡಿ ಇರ್ಲಿಲ್ಲ ಯಾಕ್ರಿ ನಿಮ್ಮ ಪಕ್ಷಗಳ ಅಡ್ಡ ನಿಮ್ಮ ಧರ್ಮಗಳ ಅಡ್ಡ ಏನ್ ಅಡ್ಡ ನಿಮ್ಗೆ ಒಳ್ಳೆಯವ್ರ ಬಗ್ಗೆ ಒಳ್ಳೇದ್ ಮಾತಾಡಕ್ ಭಯ ಇರಬಾರ್ದ್ರಿ ನಿಜವಾದ ಭಾರತೀಯರಾದ್ರೆ ಅವ್ರನ್ನ ಪ್ರೀತಿಸಿ ಅವ್ರು ಮಾಡಿರೋ ಕೆಲಸ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೆಮ್ಮೆ ಪಡ್ರಿ ಅದೇ ಬಿಟ್ಟುಕೊಂಡು ಕಲ್ ಮನೆಯಲ್ಲಿ ಖಾಲಿ ಕೂತ್ಕೊಂಡಿದ್ದೀನಂತ ಕೆಲಸ ಇಲ್ಲ ಅಂತ ಸಿಕ್ಕ ಸಿಕ್ಕದ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಬರೆದು ಅಶ್ಲೀಲವಾಗಿ ಅವರ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡೋದನ್ನ ಮೊದಲು ನಿಲ್ಲಿಸ್ರಿ ನಿಮ್ಗೆ ಇಷ್ಟ ಇಲ್ಲ ಅವ್ರ ಬಗ್ಗೆ ತಪ್ಪಿಗೆ ಕೂತ್ಕೊಳ್ರಿ ಅದು ಬಿಟ್ಕೊಟ್ಟು ಸುಮ್ ಸುಮ್ಮನೆ ಏನೇನು ಮಾತಾಡುದು ಅದಿದು ಮಾಡುದು ಅವ್ರು ಏನು ರಾಜಕೀಯ ತಗೊಂಡ್ ಬಂದಿಲ್ಲ ಇಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದಾರೆ ದಿನದಿಂದ ದಿನಕ್ಕೆ ಹೊಸ ಕಾರ್ಯಕ್ರಮಗಳ ಜಾರಿಗೆ ತಗೊಂಬರಾತಾರ ಯಾವ ರಾಜಕೀಯನು ಯಾವ ರಾಜಕಾರಣ ಇಂತ ವ್ಯಕ್ತಿ ಮಾಡಿದ್ದಿಲ್ಲ ನನ್ನ ಇಷ್ಟು ವಯಸ್ಸಿನಲ್ಲಿ ಬಹಳ ಪ್ರಧಾನಿಗಳು ಬಂದು ಹೋಗಿದಾರ ಆದ್ರೆ ಇಂತ ಪ್ರಧಾನಿಯನ್ನು ನನ್ನ ಇಷ್ಟು ದಿನಗಳಾದ ಇಷ್ಟು ವರ್ಷಗಳಾದ ಮೇಲೆ ಇಂತ ಒಬ್ಬ ಅತ್ಯುನ್ನತ ಹೆಮ್ಮೆ ಪ್ರಧಾನಿ ನಾನು ನೋಡಿದ್ದು ಮೊದಲ ಬಾರಿಗೆ ಅಂತ ಹೇಳಕ್ ಹೆಮ್ಮೆ ಪಡ್ತೀನಿ ಚಿಕ್ಕ ವಯಸ್ಸಿನಿಂದ ಬಹಳ ಪ್ರಧಾನಿಗಳು ಬಂದು ಹೋದ್ರು ಮಾತಾಡಕ್ಕೆ ಬರಲ್ರಿ ಎಷ್ಟೋ ಪ್ರಧಾನಿಗಳಿಗೆ ನಿದ್ದೆ ಮಾಡಿ ಹೋಗಿದಾರ ಸ್ಪೀಕರ್ ಕೊಟ್ರ ನಿದ್ದೆ ಮಾಡಿ ಹೋಗಿದಾರ ಈಯವ್ರನ್ನ ಸ್ಪೀಕರ್ ಕೊಟ್ರಿ ಯಾವಾಗ ನಿಲ್ಲಿಸ್ತಾರ ಅನ್ನೋದು ಯಾಕಂದ್ರೆ ಅವರು ಎಚ್ಚರವಿದ್ದು ದಿನಕ್ಕೆ 4 ತಾಸು ನಿದ್ದೆ ಮಾಡಿ ಕೆಲಸ ಮಾಡುವಂತ ವ್ಯಕ್ತಿ ಆದ್ರ
ಅಂತ ಮುಂದೆ ಹಿಂದೆ ಇರುವಂತ ಪ್ರಧಾನಿಗಳಿಗೆಲ್ಲ ಮಾತಾಡಕ ಬರ್ತಿದ್ದಿಲ್ಲ ಯಾಕಂದ್ರೆ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಿಲ್ಲ ಯಾವ ವೇಜನ್ಗಳು ತರ್ತಿದ್ದಿಲ್ಲ ಅದಕ್ಕೆ ಅವ್ರ ಕಡೆ ಮಾತುಗಳೇ ಇರಲಿಲ್ಲ ಏನ್ ಮಾತಾಡಬೇಕು ಅವ್ರು ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಹೋಗಿ ಆದ್ರೆ ಪ್ರಧಾನಿ ಮೋದಿ ಅವರಿಗೆ ಮಾತಾಡು ಎಷ್ಟು ಮಾತಾಡ್ತಾರಲ್ಲ ಆ ಮಾತಾಡಿದಷ್ಟು ಅವ್ರು ನಿಜವಾದ ಕಾರ್ಯಗಳನ್ನು ಮಾಡಿರ್ತಾರೆ ಸೋ ಅಂತವ್ರ ಬಗ್ಗೆ ನೀವೆಲ್ಲ ಕೆಟ್ಟದಾಗಿ ಮಾತಾಡ್ತಿರಲ್ಲ ಮಾತಾಡ್ಕೋರಿ ಆ ಕಾಶ್ಮೀರದೆಲ್ಲ ಅದರ 35 ಆರ್ಟಿಕಲ್ಸ್ ರದ್ದು ಮಾಡಿದಾಗ ಬಹಳ ಗಲಾಟೆ ಮಾಡಿದ್ರಿ ಅದು ಹೋಗಲ್ರಿ ಈ ಕೋವಿಡ್ 19 ಪರಿಸ್ಥಿತಿ ಒಳಗ ಎಂತ ಎಂತ ದೊಡ್ಡ ದೊಡ್ಡ ದೇಶಗಳು ವೆಂಟಿಲೇಟರ್ ಇಲ್ಲ ವೆಂಟಿಲೇಟರ್ ಇಲ್ಲದಕ್ಕೆ ಸತ್ತು ಹೋಗ್ತಾ ಇದ್ದಾರೆ ಜನ ಆದ್ರೆ ನಮ್ಮ ಪ್ರಧಾನಿ ಮೋದಿ ಅವರು ಏನು ಮಾಡಿದ್ರು ಬೇರೆ ದೇಶಗಳಷ್ಟು ನಮ್ಮ ದೇಶದೊಳಗೆ ಏನಾದ್ರೂ ನಂಬರ್ ಹೆಚ್ಚಿಗೆ ಇದಾವ ಲಕ್ಷ ಲಕ್ಷ ಗಂಟಲೆ ಸಾಯ್ತಾ ಇದ್ದಾರೆ ಈ ದೇಶದೊಳಗಡೆ ಬೇರೆ ದೇಶದೊಳಗಡೆ ಆದ್ರೆ ನಮ್ಮ ದೇಶದೊಳಗೆ ಎಷ್ಟೊಂದು ಕಂಟ್ರೋಲ್ ತಗೊಂಡ್ರು ಎಷ್ಟು ದೊಡ್ಡ ಅಷ್ಟು ಪಾಪ್ಯುಲೇಷನ್ ಇದ್ರು ಅಷ್ಟು ಜನಸಂಖ್ಯೆ ಇದ್ರು ಅದನ್ನ ಕಂಟ್ರೋಲ್ ಮಾಡಿದಾರಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ಮಾಡ್ಬೇಕು ಅವ್ರಿಗೆ ಅದಕ್ಕೊಂದು ದೊಡ್ಡ ಸಲಾಮ್ ಹೇಳ್ತೀನಿ ಇಲ್ಲಿ ಕೂತ್ಕೊಂಡು ನಾನು ಅವ್ರಿಗೆ ಅಂತವ್ರ ಬಗ್ಗೆ ಕೆಟ್ಟದ್ ಮಾತಾಡ್ತೀರಾ ನೀವು ಮನಿ 20 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನ ಅವರು ಕೊಡ್ತೀನಂತ ಅವ್ರು ಅನೌನ್ಸ್ ಮಾಡಿದಾಗ ಸುಳ್ಳು ಸುದ್ದಿ ಅಂತ ಹಬ್ಬಿಸಿದ್ರಿ ಯಾಕೆ ಸುಳ್ಳು ಸುದ್ದಿರಿ ಅವರೇ ನಿಮ್ ನಿಮ್ಮ ಅಕೌಂಟ್ಗಳಿಗೆಲ್ಲ ಹಾಕ್ತಿಲ್ಲ ಆ 20 ಲಕ್ಷ ಕೋಟಿಯಲ್ಲಿ ಏನೇನು ಯೋಜನೆಗಳು ತರಬೇಕು ಮಧ್ಯಮದವರಿಗೆ ಹೆಂಗ ಸಹಾಯ ಆಗಬೇಕು ಬಡ ಕುಟುಂಬದವರಿಗೆ ಕಾರ್ಖಾನೆಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಯೋಜನೆಗಳು ತರಬೇಕಂತ ಅದ್ರಲ್ಲಿ ಪ್ಲಾನ್ ಮಾಡ್ತಿದಾರ ಅವರು ಅದು ಬಿಟ್ಟುಕೊಟ್ಟು ಎಲ್ಲರೂ ನಿಮ್ ಅಕೌಂಟ್ಗಳಿಗೆ ಬಂದು ಹಾಕ್ತಿಲ್ಲ ಅವರು ಸೊ ಅದನ್ನ ತಿಳ್ಕೊಳ್ಳಿ ಫಸ್ಟ್ ನಿಜಾಂಶನ್ ತಿಳ್ಕೊಳಕ್ ಪ್ರಯತ್ನ ಪಡಿ ಅದು ಬಿಟ್ಕೊಟ್ಟು ಗೊತ್ತಿಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸುವುದು ಅಶ್ಲೀಲ ಬಗ್ಗೆ ಮಾತಾಡುದು ಸಾರ್ವಜನಿಕ ಅದು ಇದು ಅನ್ನೋದು ಅದನ್ನ ಮೊದಲು ನಿಲ್ಲಿಸಿ ಆಮೇಲೆ ಇನ್ನೊಂದು ಹೇಳ್ತೀನಿ ಬೇರೆ ದೇಶದಲ್ಲಿ ಎಷ್ಟೋ ದೇಶದೊಳಗಡೆ 6-7 ದೇಶದಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಮಿಡಲ್ ಈಸ್ಟ್ ಸೌದೀಸ್ ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವೆಸ್ಟರ್ನ್ ಕಂಟ್ರಿ ಯುಕೆ ಯುಎಸ್ಎ ಕೆನಡಾ ಎಲ್ಲ ಯುರೋಪ್ ಕಂಟ್ರೀಸ್ ಅಲ್ಲಿ ಅಂತ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಕೇಳಿದ ಅವರೆಲ್ಲ ಫೋನ್ ಮಾಡಿದಾಗ ಹೇಳ್ತಾರೆ ಭಾರತ ದೇಶದಂತ ದೇಶವೇ ಯಾವುದೂ ಇಲ್ಲ ಕಣೆ ಯಾಕಂತಂದ್ರ ಅಂತ ಪ್ರಧಾನಿಯವರು ನಮ್ಮ ಈ ದೇಶಗಳೆಲ್ಲ ಇಲ್ಲ ಎಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಷ್ಟಲ್ದ ತಮ್ಮ ಭಾರತೀಯರಿಗೆ ತೊಂದರೆ ಆಗಬಾರದು ತೊಂದರೆಯಲ್ಲಿ ಸಿಕ್ಕಕೊಂಡವ್ರಿಗೆ ತಮ್ಮ ದೇಶಕ್ಕೆ ಕರೆ ತರುವಂತ ವ್ಯವಸ್ಥೆ ಮಾಡಿದ್ರು ಯಾವ ದೇಶದವ್ರು ಮಾಡಿದಾರ್ರಿ ಎಷ್ಟೋ ಜನ ಈಗ ಇಲ್ಲಿಯವರೇ ಎಷ್ಟೋ ಜನ ಇಂಡಿಯಾದಲ್ಲಿದ್ದಾರೆ ಎಷ್ಟೋ ಜನ ಅಲ್ಲಿ ಇಲ್ಲ ಇದ್ದಾರೆ ಅವ್ರೇನಾದ್ರೂ ಕರೆ ತರಕ್ ಪ್ರಯತ್ನ ಪಟ್ರ ದೊಡ್ಡ ದೊಡ್ಡ ದೇಶಗಳು ದೊಡ್ಡಪ್ಪಗೆ ದೊಡ್ಡಪ್ಪ ದೇಶಗಳು ಇವೆಲ್ಲ ಅವ್ರೇನಾದ್ರೂ ಪ್ರಯತ್ನ ಪಟ್ರ ತಮ್ಮ ದೇಶದ ಜನರು ಕಷ್ಟ ಪಡ್ತಾ ಇದಾರ ಊಟ ಇಲ್ಲ ಜೀವನ ಹೆಂಗ್ ಸಾಗಿಸೋದು ಅಂತ ಗೊತ್ತಾಗದೆ ಕಷ್ಟ ಪಡ್ತಾರಂತ ಏನಾದ್ರೂ ಯಾರಾದ್ರೂ ಕರೆ ತರೋ ಪ್ರಯತ್ನ ಪಡಿದ್ರು ವಾಪಸ್ ಕರ್ಕೊಂಡ್ಬರುವಂತ ವ್ಯವಸ್ಥೆ ಮಾಡಿದ್ರ ಆದ್ರೆ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದಾರ ಅದನ್ನ ಅಂತವ್ರ ಬಗ್ಗೆ ಹೆಮ್ಮೆ ಪಡ್ಬೇಕ್ರಿ ಅದು ಬಿಟ್ಕೊಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡೋದು ನಿಲ್ಲಿಸ್ರಿ ಸಾಧ್ಯ ಆದ್ರ ಅವ್ನು ಪ್ರೀತಿಸ್ರಿ ಇಲ್ಲ ಅಂದ್ರೆ ತೆಪ್ಪಗೆ ಕುತ್ಕೊಳ್ಳಿ ಅದೇ ಬಿಟ್ಕೊಟ್ಟು ಅಶ್ಲೀಲವಾಗಿ ಮಾತಾಡೋದನ್ನ ಮೊದಲು ನಿಲ್ಲಿಸ್ರಿ ನೀವೆಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಸಿಎಎ ಎನ್ಆರ್ಸಿ ಬಗ್ಗೆ ಅವ್ರ ಯೋಜನೆ ತಂದಾಗ ನೀವೆಲ್ಲ ಏನ್ ಮಾಡಿದ್ರಿ ಸೈನಿಕರ ಮೇಲೆ ಹಲ್ಲೆ ಮಾಡಿದ್ರಿ ಎಷ್ಟು ಪೊಲೀಸರನ್ನ ಸಾಯಿಸಿದ್ರಿ ಬಸ್ಗಳ ಸುಟ್ಟು ಹಾಕಿದ್ರಿ ಅವ್ರು ಎತಕ್ ಮಾಡಿದ್ರಿ ಅಪ್ಪ ಸಿಎಎ ಮತ್ತೆ ಎನ್ಆರ್ಸಿ ಅವ್ರ ಸ್ವಾರ್ಥ ಐತೆ ನತ್ರಾಗ ಬೇರೆ ನಕಲಿ ಭಾರತೀಯರು ನಮ್ಮ ದೇಶ ನಮ್ಮದಂತ ಹೇಳ್ಕೊಂಡು ಏನು ಉಪಯೋಗ ತಗೋತಾ ಇದ್ರಲ್ಲ ನಮ್ಮ ದೇಶನ ಮಿಸ್ ಯೂಸ್ ಮಾಡ್ಕೋತಾ ಇದ್ರಲ್ಲ ಅಂತವ್ರಿಗೆ ಸಿಗುವಂತ ವ್ಯವಸ್ಥೆಗಳು ನಿಮ್ಮ ನಿಜವಾದ ಭಾರತೀಯರಿಗೆ ಸಿಗಲಿ ಅಂತ ಅದನ್ನ ಅರ್ಥ ಮಾಡ್ಕೊಂತ ಸಣ್ಣ ತಿಳುವಳಿಕೆನೂ ನಿಮಗಿಲ್ಲ ಅದು ಬಿಟ್ಕೊಟ್ಟು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ರಿ ಧಮಕಿ ಕೊಟ್ರಿ ಚಾಲೆಂಜ್ ಮಾಡಿದ್ರಿ ಏ ಹೆಂಗ್ ಮಾಡ್ತೀವಿ ಮಾಡು ಹೆಂಗ್ ಓಡಿಸ್ತೇ ಓಡಿಸೋ ನಮಗೆ ಅಂತ ಇನ್ನೊಂದು ಚಾಲೆಂಜ್ ಮಾಡಿದ್ರಿ ಅದರಲ್ಲೇ ಅವ್ರು ಗೆದ್ರು ಯಾಕೆ ಅವ್ರು ಹೋಗ್ತಾರೆ ಸತ್ಯದ ಮಾರ್ಗ ನ್ಯಾಯದ ಮಾರ್ಗ ಅಂತವ್ರ ಬಗ್ಗೆ ಕೆಟ್ಟದ್ ಮಾತಾಡ್ತೀರಿ ಅದು ಒಂದು ಸಣ್ಣ ಕಾಮನ್ ಸೆನ್ಸ್ ಅದು ಮೋದಿಯವರು ಸಿಎಎ ಮತ್ತೆ ಎನ್ಆರ್ಸಿ ಎದಕ್ ಮಾಡ್ತಿದಾರ ಅವ್ರಿಗೆ ಸಿಗುವಂತ ನಕಲಿ ಭಾರತ ಸಿಗುವಂತ ನಮಗ್ ಸಿಗಲಿ ಆ ಉಪಯೋಗಗಳು ನಮ್ಗೆ ಅದೇನೇನೋ ಕೆಟ್ಟ ಕೆಟ್ಟದ ಹರಿದು ಹೊಂಟಿತ್ತು ಅದನ್ನ ನಮಗ್ ಸಿಗ್ಲಿ ಅಂತ ಮಾಡ್ತಿದ್ರು ಅಂತ ತಿಳ್ಕೊ ಕಾಮನ್ ಸೆನ್ಸ್ ನಿಮಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಿಮಗ ಆಮೇಲೆ ಎಷ್ಟೋ ದಶಕಗಳಿಂದ ಕನಸಾಗಿ ಉಳಿದಿರುವಂತ ರಾಮ ರಾಜ್ಯವನ್ನು ರಾಮ ಮಂದಿರವನ್ನು ಕಟ್ಟಬೇಕಂತ ಕನಸು ಭವ್ಯ ಭಾರತವನ್ನು ಕಟ್ಟಬೇಕಂತದ್ದು ಗಾಂಧೀಜಿ ಕಾಲದಿಂದನೂ ಬಂದಿತ್ತದು ಅದನ್ನ ಯಾರಿಂದ ಆಯ್ತು ರಾಮರಾಜ್ಯ ಕಟ್ಟುವಂತದ್ದು ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆಯ್ತು ಅದಕ್ಕೂ ಕೂಡ ಎಷ್ಟೋ ಜನ ಏನೇನು ಅಂದ್ರೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ದೊಡ್ಡ ಧನ್ಯವಾದ ಕೋಟಿ ಕೋಟಿ ಧನ್ಯವಾದ ಹೇಳಬೇಕು ನನ್ನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ನಾನು ನನ್ನ ದೊಡ್ಡ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ನಿಜವಾದ ಭಾರತೀಯ ಮುಸ್ಲಿಂ ಬಾಂಧವರಿಗೆ ನಾನು ಮಾತ್ರ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರ ಅವತ್ತವರ ಸಹಕಾರ ಕೊಟ್ಟಿಲ್ಲ ಹೋಗಿದ್ರೆ ಇವತ್ ನಾವು ರಾಮರಾಜ್ಯವನ್ನು ಕಟ್ಟಲಿಕ್ಕೆ ಹಾಕಿದ್ದಿಲ್ಲ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಹಾಕಿದ್ದಿಲ್ಲ ಅವರ ಸಹಕಾರದಿಂದ ನಮಗೆ ಇವತ್ತು ಮೋದಿಯವರಿಗಿಂತನೂ ಜಾಸ್ತಿ ಮುಸ್ಲಿಂ ಬಾಂಧವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಸಹಕಾರ ಕೊಟ್ಟಿದ್ದಕ್ಕೆ ನಮಗೆ ಈ ಕೋರ್ಟ್ ಅನ್ನ ಈ ಕೋರ್ಟ್ ಆದೇಶದ ಮೂಲಕ ನಮಗೆ ಇವತ್ತು ಸಿಕ್ಕೈತ್ರಿ ರಾಮ ಮಂದಿರ ಕಟ್ಟುದು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅದ ಕಾರ್ಯಕ್ರಮ ನಡೆದೈತಿ ಚಾಲು ಆಗೈತಿ ಅದನ್ನ ನೋಡೋಣ ಎಲ್ಲಿ ಮಟ್ಟಿಗೆ ಹೋಗತ್ತಂತ ಹೆಂಗಾಗತ್ತಂತ ಎಷ್ಟೋ ಜನ ಅದನ್ನ ಚಾಲೆಂಜ್ ಕೂಡ ಮಾಡಿದ್ರು ಪರವಾಗಿಲ್ಲ ಅವರೆಲ್ಲ ನಕಲಿ ಭಾರತೀಯರಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ರಾಮ ರಾಜ್ಯ ರಾಮ ಮಂದಿರ ಕಟ್ಟು ಕನಸಾಗಿ ಉಳಿತು ಅನ್ಕೊಂಡಿದ್ವಿ
ಅದನ್ನು ಕೂಡ ಮಾಡಿದ್ರು. ಅದು ಯಾರು ಮಾಡಿದ್ರು? ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ಜೊತೆಗೆ ನಮ್ಮ ಎಲ್ಲಾ ಮುಸ್ಲಿಂ ಬಾಂಧವರು ಸಹಕಾರ ಕೊಟ್ಟಿದ್ದಕ್ಕೆ ನಾವು ರಾಮ ಮಂದಿರವನ್ನು ಕಟ್ಟುವಂತ ವ್ಯವಸ್ಥೆ ಆಯಿತು. ಇಂಥವ್ರ ಬಗ್ಗೆ ನೀವು ಕೆಟ್ಟದ್ದಾಗಿ ಮಾತಾಡ್ತೀರಂದ್ರೆ ನಿಮಗೆ ಇಷ್ಟು ತಿಳುವಳಿಕೆ ಇಲ್ಲ ಅಂತ ಅನಿಸುತ್ತೆ. ನಾವು ಹೊರದೇಶದಲ್ಲಿ ಇದ್ಕೊಂಡ್ರಿ ಎಷ್ಟು ಹೆಮ್ಮೆ ಅನ್ಸಾತೈತೆ ಅವ್ರ ಬಗ್ಗೆ. ನೀವು ಒಳಗಡೆ ಇದ್ಕೊಂಡು ಅವ್ರು ದ್ವೇಷಿಸ್ತೀರಂದ್ರೆ ನಾವ್ ಏನ್ ಹೇಳ್ಬೇಕು ನಿಮಗೆಲ್ಲ? ಏನ್ ಹೇಳ್ಬೇಕು ನಿಮಗ? ಯಾಕೆ ಇಷ್ಟೊಂದು ದ್ವೇಷ ಅವ್ರ ಮೇಲೆ? ಪ್ರೀತಿಸ್ರಿ, ಅಂತ ವ್ಯಕ್ತಿನ ಮತ್ತೆ ಸಿಗುವುದಿಲ್ಲ ನಮಗ. ಎಷ್ಟೋ ಜನ ದೊಡ್ಡ ದೊಡ್ಡ ದೇಶಗಳಂತ ದೇಶಗಳೇ ಒದ್ದಾಡ್ತಾ ಇದಾವ. ಏನಪ್ಪಾ ಈ ಪರಿಸ್ಥಿತಿ ಬಂತಂತೇಳಿ ಅಂತದ್ರೊಳಗ ಅಂತ ಪ್ರಧಾನಿಯನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ ಆಗಿಲ್ಲ ಅಂದ್ರೆ ನಿಮ್ ತಗೊಂಡು ಏನ್ ಮಾಡ್ಬೇಕು? ಸಾಧ್ಯದ್ರೆ ಪ್ರೀತಿಸಿ, ಇಲ್ಲಾಂದ್ರೆ ತಪ್ಪಿಗೆ ಇರಿ. ನೀವು ಯಾತಕ್ ಬೇಕ್ರಿ ನಿಮ್ಗಿದೆಲ್ಲ? ಒಬ್ಬ ಒಳ್ಳೆ ಪ್ರಧಾನಿ ಬಗ್ಗೆ ನೀವು ಇಷ್ಟು ಕೆಟ್ಟದ್ದಾಗಿ ಮಾತಾಡ್ತಿರಲ್ಲ, ಬಂದ್ ನೋಡ್ರಿ ಹೊರದೇಶಕ್ಕೆ ಒಂದ್ಸರಿ ಟ್ರಾವೆಲ್ ಮಾಡ್ರಿ, ನಿಮ್ಗೆ ಗೊತ್ತಾಗತ್ತ ಹೊರದೇಶದ ಪರಿಸ್ಥಿತಿ ಹೆಂಗಿದಾವಂತ. ರೀ ಸಾಹಿತಿ ಬಂದ್ರು ನೋಡಲ್ಲ ಇಂತ ದೇಶದೊಳಗ, ಅಂತ ದೇಶದೊಳಗ ಇಂತ ಅಷ್ಟು ಎಲ್ಲಾ ದೇಶಗಳಿಂದ ಜನಸಂಖ್ಯೆ ಹೆಚ್ಚಿರುವಂತ ದೇಶ ನಮ್ದು, ಅಂತ ದೇಶದೊಳಗ ಕಂಟ್ರೋಲ್ ಮಾಡಿದ್ರು COVID-19 ಅನ್ನುವಂತದ್ದು. ಎಂತೆಂತ ಮೆಡಿಕಲ್ ಫೆಸಿಲಿಟಿ ಇದ್ದವ್ರಿಗೆ ಆಗ್ಲಿಲ್ಲ. ಅಷ್ಟಲ್ದನು ಒಂದೇ ದಿನದಲ್ಲಿ 60 ರಾಷ್ಟ್ರಗಳಿಗೆ ಮೆಡಿಸಿನ್ ಸಪ್ಲೈ ಮಾಡಿದ್ರು. ಯಾರು ಮಾಡಿದ್ರು? ಶ್ರೀ ನರೇಂದ್ರ ಮೋದಿ ಅವರು ತಾನೇ. ನಮ್ಮ ದೇಶಕ್ಕಿಂತ ಶ್ರೀಮಂತ ರಾಷ್ಟ್ರಗಳು ಎಷ್ಟಿದಾವೆ ನಮ್ಮ ಜಗತ್ತಿನಲ್ಲಿ, ಅಂತ ರಾಷ್ಟ್ರಗಳ ಕಡೆಯಿಂದ ಆಗದಂತ ಕೆಲಸವನ್ನು ಶ್ರೀ ನರೇಂದ್ರ ಮೋದಿ ಮಾಡಿದ್ರು. ಮತ್ತೆ ಹೇಳ್ತೀನಿ, ಒಂದೇ ದಿನದಲ್ಲಿ 60 ರಾಷ್ಟ್ರಗಳಿಗೆ ನಮ್ಮ ಶ್ರೀ ನರೇಂದ್ರ ಮೋದಿ ಅವರು ಮೆಡಿಸಿನ್ ಸಪ್ಲೈ ಮಾಡಿದ್ರು. ಇನ್ನೋ ತನಕ ಭಿಕ್ಷೆ ಕೇಳ್ತಾ ಇದ್ದಾರೆ, ಇನ್ನೊಂದ್ ಸ್ವಲ್ಪ ಮೆಡಿಸಿನ್ ಕೊಡಿ, ಇನ್ನೊಂದ್ ಸ್ವಲ್ಪ ಮೆಡಿಸಿನ್ ಕೊಡಿ ಅಂತ. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕ್ರಿ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಕ್? ಎಲ್ಲಾ ಜಗತ್ತಿನಲ್ಲಿ ಎಲ್ಲಾ ಇರುವಂತ ದೇಶಗಳು ಏನಿದಾವಲ್ಲ ತಲೆ ಎತ್ತಿ ನೋಡುವಂತ ಪರಿಸ್ಥಿತಿ ನಮ್ದು ಇವತ್ತು ತಂದಿಟ್ಟಿದ್ದಾರೆ ಶ್ರೀ ನರೇಂದ್ರ ಮೋದಿ ಅವರು. ಒಂದಾನೊಂದಿನ ಭಾರತೀಯರಂದ್ರ ನಿಮ್ಗೇನ್ ಬಿಡಪ್ಪ, ಕಾಮನ್ ಸೆನ್ಸ್ ಇಲ್ಲ ಅನ್ನುವಂತ ದೇಶದಲ್ಲಿ ಇವತ್ತು ಇಂಡಿಯನ್ಸ್ ವಾವ್ ಅಂತ ಅಂತಾರೆ. ಅದು ಯಾರಿಂದ? ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ದಯವಿಟ್ಟು ನಾನಿಲ್ಲಿ ಯಾವುದೇ ಪಕ್ಷಗಳ ಬಗ್ಗೆ ಆಗಲಿ, ಯಾವುದೇ ಜಾತಿ ಧರ್ಮದ ಬಗ್ಗೆ ಆಗಲಿ, ಯಾವ ರಾಜಕಾರಣದ ಬಗ್ಗೆ ನಾನು ಇವತ್ತು ಮಾತಾಡಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ, ಒಬ್ಬ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿನಿ. ಯಾಕಂದ್ರೆ ಅಂತ ಪ್ರಧಾನಿಯು ಮತ್ತೆ ನಮ್ಮ ಜನ್ಮಕ್ಕೆ ಸಿಗಂಗಿಲ್ಲ ಅನ್ಕೋತೀನಿ. ಎಷ್ಟೋ ಜನ ಬಂದು ಹೋಗಿದಾರೆ, ಆಡಳಿತ ಮಾಡಿ ಹೋಗಿದಾರೆ. ನಿಮಗೆಲ್ಲ ಅವ್ರು ಏನೇನ್ ಮಾಡಿದಾರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದ್ರೆ ಈ ವ್ಯಕ್ತಿ ಏನಿದಾರಲ್ಲ, ಈ ಮನುಷ್ಯ ಬಹಳ ಚಲೋ ಕೆಲಸ ಮಾಡತಾರ್ರಿ. ದಯವಿಟ್ಟು ಅಂತವ್ರಿಗೆ ಗೌರವ ಕೊಡಿ. ಇನ್ನೊಂದ್ ಸ್ವಲ್ಪ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕೆಲಸಗಳನ್ನು ಮಾಡುವಂತ ಹುಮ್ಮಸ್ ಕೊಡ್ರಿ. ನಿಮ್ಮ ಸಪೋರ್ಟ್ ಅನ್ನೋದು ಅವ್ರು ನಿಜವಾದ ಭಾರತೀಯರಾಗಿದ್ರೆ ಅವ್ರು ನಿಜವಾಗ್ಲೂ ನೀವು ಸಪೋರ್ಟ್ ಮಾಡೇ ಮಾಡ್ತೀರಿ. ಇದು ನಮ್ ಏನೋದು, ಇದೇನು ಮೋದಿಯವ್ರ ಬಗ್ಗೆ ಮಾರ್ಕೆಟಿಂಗ್ ಏನ್ ಮಾಡಕ್ ನಾನು ವಿಡಿಯೋ ಮಾಡತಿಲ್ಲ. ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಬಗ್ಗೆ ಅಶ್ಲೀಲವಾಗಿ ನಾನು ಮಾತಾಡೋದನ್ನು ಕೇಳ್ಪಟ್ಟಿದ್ದೀನಿ. ಎಷ್ಟೋ ಫೇಸ್ಬುಕ್ ಅಲ್ಲಿ, ಎಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲೆಲ್ಲೂ ಯೂಟ್ಯೂಬ್ ಅಲ್ಲಿ ಎಷ್ಟು ಕೆಟ್ಟದ್ದಾಗಿ ಅಶ್ಲೀಲ ಕಮೆಂಟ್ಸ್ ಗಳವ್ರ ಬಗ್ಗೆ ಏನ್ ಮಾಡಿದ್ದನ್ನು ನೋಡಿದೆ. ಅದಕ್ಕೆ ನಂಗೆ ಬಹಳ ದುಃಖ ಆಯ್ತು. ಅದಕ್ಕೋಸ್ಕರ ನಮ್ಮ ಪ್ರಧಾನಿ ಮೋದಿ ಅವ್ರ ಬಗ್ಗೆ ಒಂದೆರಡು ಮಾತಾಡಕ್ ನಂಗೆ ಖುಷಿ ಆಯ್ತು. ಅದಕ್ಕೆ ಇವತ್ತು ನಾನು ಬಂದು ಈ ವಿಡಿಯೋ ಮಾತಾಡೇನ್ರಿ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂತಂದ್ರ, ಸಾಧ್ಯ ಆದ್ರೆ ಒಬ್ಬ ವ್ಯಕ್ತಿನ ಪ್ರೀತಿಸಿ, ಅದನ್ನ ಬಿಟ್ಕೊಟ್ಟು ನಿಮಗೆ ಪ್ರೀತಿಸಕ್ ಆಗಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ರಿ. ಅದು ಬಿಟ್ಕೊಟ್ಟು ಕೆಟ್ಟದಾಗಿ ಮಾತಾಡುದು, ಒಳ್ಳೆಯವ್ರು ಮಾಡಿದ್ರು ಕಾಲ ಹಿಡ್ಜಗುದು ಇಲ್ಲ ಮಾಡ್ಬೇಡ್ರಿ. ನಾ ಎಲ್ಲಾ ಬಾಂಧವರು, ನಮ್ ಭಾರತ ದೇಶ ಒಂದು ಭಾವೈಕ್ಯತೆ ಕೂಡಿರುವಂತ ದೇಶ. ಹಿಂದೂ, ಮುಸ್ಲಿಂ, ಕ್ರೈಸ್ತನವೆಲ್ಲ ಅಂತಮ್ಮಂದ್ರು, ಬಂಧು ಬಾಂಧವರು ಇದ್ದಂಗ ಹೊಂಟೇವಿ. ಅದು ಬಿಟ್ಕೊಟ್ಟು ನಮ್ ನಮ್ಮಲ್ಲೇ ವಿಭಿನ್ನತೆ ಬೇಡ, ಮತ್ತೆ ಅದರಲ್ಲಿ ಜಾತಿ ಧರ್ಮಗಳಂತ ಮಾಡೋದು ಬೇಡ. ನಿಮ್ ಧರ್ಮ ನಮ್ ಧರ್ಮ, ನಿಮ್ ಪಕ್ಷ ನಮ್ ಪಕ್ಷ ಅಂತ ಮಾಡೋದು ಬೇಡ. ಇಡೀ ಜಗತ್ತಿನಲ್ಲಿ ನಮ್ಮ ದೇಶವನ್ನು ಒಂದು 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 ಅತ್ಯುನ್ನತ ಮಟ್ಟದಲ್ಲಿ ಒಯ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಕೂಡಿ ಕೆಲಸ ಮಾಡಬೇಕು. ಅದು ನಾವೆಲ್ಲ ಒಂದಾದ್ರೆ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಏನ್ ಒಬ್ಬರ ಅಣ್ಣ ತಮ್ಮಂದ್ರಾಗ ಏನು ಇಲ್ಲಿ ತನಕ ನಾವು ಕೆಲಸ ಮಾಡ್ಕೊಂಡು ಬಂದಿವಲ್ಲ, ಅದೇ ತರ ಮುಂದೆ ತರ ಮುಂದೆನೂ ಮಾಡಿಕೊಂಡು ಮೋದಿಯವ್ರನ್ನ ಸಪೋರ್ಟ್ ಆಗಿತ್ಕೊಂಡು ಮಾಡಿದ್ದೆ ಆದ್ರೆ ಎಲ್ಲಾ ದೇಶಗಳು, ದೊಡ್ಡ ದೊಡ್ಡ ಅಮೆರಿಕ ಅಂತ ದೇಶಗಳು ಕೂಡ ನಮ್ಮಲ್ಲಿ ಸಹಾಯ ಕೇಳುವಂತ ದಿನ ಬಂದೇ ಬರುತ್ತೆ. ಈಗಾಗಲೇ ಬಂದಾಯ್ತು. COVID-19 ನಮ್ಮ ದೇಶದಲ್ಲಿ ಎಷ್ಟೊಂದು ತಾಕತ್ ಇದೆ ಅಂತ ತೋರಿಸಿದ್ದಾಯ್ತ್ರಿ. ದಯವಿಟ್ಟು ನಾನು ಮತ್ತೆ ಹೇಳ್ಕೊತಾ ಇದ್ದೀನಿ, ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಪ್ರಧಾನಿ 7 ಜನ್ಮ ಪಡೆದುಕೊಂಡು ಬರುವಂತ ಪುಣ್ಯ ನಮ್ದಾಗಿದೆ. ಅಂತವ್ರ ಬಗ್ಗೆ ದಯವಿಟ್ಟು ಕೆಟ್ಟದ್ದಾಗಿ ಅಶ್ಲೀಲಗಳನ್ನ ಮಾತಾಡುವುದಾಗಲಿ, ಹೇಳುವುದಾಗಲಿ, ಭಾಷಣ ಮಾಡುವುದಾಗಲಿ ದಯವಿಟ್ಟು ನಿಲ್ಲಿಸಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಕನ್ನಡತೆ ಸಿಗ್ತಾಳೆ. ನಮಸ್ಕಾರಗಳು. ಜೈ ಶ್ರೀರಾಮ್.